हलो फ्रेंड्स, रेणुका फैशन चैनल गे निमगेला स्वागत। नीविन्नु नन्न चैनल अन्ना सब्सक्राइब माडिल्ला अन्नोदाद्रे प्लीज ईगले सब्सक्राइब माड्कोळ्ळि। हागे पक्कदल्लिरुवंतह बेल बटन अन्न क्लिक माडि। इदरिंद नावु हाकुव एल्ला वीडियोगळन्नु मोदलु नीवे नोडबहुदु। इवत्तु नानु तुंबा रुचियागिरुवंतह मेंत्य राइस न याव रीति माडोदु एंबुदन्न तोरिस्ता इद्देने। बन्नि शुरु माडोण। ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಹಾಗೂ ಮೂರು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ನಂತರ ಟೊಮೆಟೋವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ। ಹಾಗೆ ಖಾರದ ಪುಡಿ, ಕರಿಬೇವು, ಹೆಚ್ಚಿದ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಅರಿಶಿನ ಹಾಗೂ ಧನಿಯಾ ಪುಡಿಯನ್ನು ತೆಗೆದುಕೊಂಡು ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ತೆಗೆದುಕೊಂಡಿದ್ದೇನೆ। ಹಾಗೆ ಮಸಾಲಾ ಪದಾರ್ಥಗಳು ನೋಡಿ, ಕಾಳು ಮೆಣಸು, ಪಲಾವ್ ಎಲೆ, ಒಂದು ಮರಾಠ ಮೊಗ್ಗು, ಲವಂಗ, ಚಕ್ಕೆ, ಜೀರಿಗೆ, ಅನಾನಸ್ ಹೂವು ಹಾಗೂ ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ। ಹಾಗೆ ಒಂದು ಮಿಕ್ಸಿ ಜಾರಿಯಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕಿಕೊಂಡು ಅದಕ್ಕೆ ಲವಂಗ, ಚಕ್ಕೆ, ಎರಡು ಏಲಕ್ಕಿ ಹಾಗೂ ಸ್ವಲ್ಪ ಜೀರಿಗೆ ಮತ್ತು ಕಾಳುಮೆಣಸನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಂಡು ನುಣ್ಣಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ। ಹಾಗೆ ಅನಾನಸ್ ಹೂವು ಮತ್ತು ಎಲೆ ಹಾಗೂ ಒಂದು ಮರಾಠ ಮೊಗ್ಗು ಮತ್ತು ಒಂದು ಏಲಕ್ಕಿಯನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಕುಕ್ಕರನ್ನು ಕಾಯಲು ಇಡೋಣ। ಕಾದ ನಂತರ ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಕಾದ ನಂತರ ಪಲಾವ್ ಎಲೆ, ಅನಾನಸ್ ಹೂವು, ಮರಾಠ ಮೊಗ್ಗು ಮತ್ತು ಒಂದು ಏಲಕ್ಕಿ ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು। ಇದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಮೊದಲನೆಯದಾಗಿ ನಾವು ಹಾಕ್ಕೊಳ್ಬೇಕಾಗತ್ತೆ। ಇದರಿಂದ ಮೆಂತ್ಯ ಸೊಪ್ಪಿನ ಕಹಿ ಸ್ವಲ್ಪವೂ ಇರೋದಿಲ್ಲ, ಮೆಂತ್ಯ ಸೊಪ್ಪಿನ ಫ್ಲೇವರ್ ತುಂಬ ರುಚಿಯಾಗಿ ಬರುತ್ತೆ। ನೋಡಿ, ಈ ರೀತಿ ಫ್ರೈ ಆದ ನಂತರ ಉದ್ದವಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿನಕಾಯಿಯನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು। ನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ರುಬ್ಬಿದಂತಹ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಫ್ರೈ ಮಾಡಿದ ಬಳಿಕ ಹೆಚ್ಚಿದಂತಹ ಟೊಮೆಟೋವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಟೊಮೆಟೊ ಮೆತ್ತಗಾದ ನಂತರ ಇದಕ್ಕೆ ಅರಿಶಿಣದ ಪುಡಿ ಹಾಗೂ ಒಂದರಿಂದ ಎರಡು ಚಮಚದಷ್ಟು ಧನಿಯಾ ಪುಡಿ ಮತ್ತು ಎರಡರಿಂದ ಮೂರು ಚಮಚದಷ್ಟು ಖಾರದ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು। ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಫ್ರೈ ಆದ ಬಳಿಕ ಇದಕ್ಕೆ ತೊಳೆದು ಎತ್ತಿಟ್ಕೊಂಡಿರುವಂತಹ ಅಕ್ಕಿಯನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರಿನಂತೆ ಅಳೆದು, ನಾನು ಮೂರುವರೆ ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ, ಏಳೂವರೆ ಕಪ್ನಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚುತ್ತಾ ಇದ್ದೇನೆ। ಬನ್ನಿ, ಇವಾಗ ಎರಡು ವಿಜಲ್ ಒಡಿಸಿದ ನಂತರ ನೋಡಿ, ಮೆಂತ್ಯ ರೈಸ್ ರೆಡಿಯಾಗಿದೆ। ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ। ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।